ಆತ್ಮೀಯ ವೀಕ್ಷಕರೆ ನಮಸ್ಕಾರ, ನಾನು ದೇವರಾಜ್ ರೆಡ್ಡಿ, ಅಂತರ್ಜಲ ತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆ ಮುಖ್ಯಸ್ಥ. ಇವತ್ತು ತಮಿಳುನಾಡು ಹೊಸೂರು ಜಿಲ್ಲೆಯಲ್ಲಿರುವಂತಹ ಒಂದು ಗೋಪನಪಲ್ಲಿ ಅಂತ ಒಂದು ಗ್ರಾಮ ಪಂಚಾಯತಿಯಲ್ಲಿ ಗೂಳಿಸಂದ್ರ ಅಂತ ಒಂದು ಗ್ರಾಮದಲ್ಲಿ ಇಲ್ಲಿ ಕಲ್ಪನಾ ಮೇಡಮ್ ಅಂತಿದ್ದಾರೆ, ಅವರು ರೈತ ಮಹಿಳೆಯರು. ಅವರ ಒಂದು ಕೃಷಿ ಭೂಮಿ ಒಂದು 7.5 ಎಕರೆ ಜಾಗ. ಇಲ್ಲಿ ಸುಮಾರು 4 ಬೋರ್ವೆಲ್ಗಳೆಲ್ಲ ಕೊರೆಸಿದ್ದಾರೆ. ಮೊದಲು ಪುರಾತನ ಕಾಲದ ಒಂದು ಬಾವಿ ಇತ್ತು, ಆ ಬಾವಿಯಿಂದ ಸಾಕಷ್ಟು ನೀರನ್ನು ತಗೊಂಡಂಥ ಬೋರ್ವೆಲ್ ಸಹ ನೀರು ಕಡಿಮೆ ಆಯಿತು. ಇಂಥ ಒಂದು ಸಂದರ್ಭದಲ್ಲಿ ಅವರು ಬೋರ್ವೆಲ್ ರೀಚಾರ್ಜು ಮತ್ತು ಬಾವಿಲಿರುವಂಥ ಬೋರ್ನೆಲ್ಲ ಮರುಪೂರ್ಣ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಒಟ್ಟಿಗೆ ಅವರಿದ್ದಾರೆ, ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ಮೇಡಮ್ ನಮಸ್ಕಾರ. ಇಬ್ಬರಿಗೂ ನಮಸ್ಕಾರ. ನಿಮ್ಮ ಇವತ್ತು ಒಟ್ಟು ಎಷ್ಟು ಎಕರೆ ಜಮೀನಿದೆ? ನಮ್ದು 7.5 ಎಕರೆ ಜಮೀನಿದೆ ಸರ್. ಎಷ್ಟು ಬೋರ್ಗಳು ಕೊರೆಸಿದ್ರ? 4 ಬೋರ್ ಕೊರೆಸಿದೀವಿ ಸರ್. ನಮ್ದು ಹಳೆ ಬೋರೇ ಬಾವಿಲ್ ಬೋರ್ ಹಾಕಿದ್ವಿ. ಎಷ್ಟು ವರ್ಷದ ಬಾವಿ? ಸಾಧಾರಣ ಒಂದು 50 ವರ್ಷ. 30 ವರ್ಷ ಅಲ್ಲ, ಬೋರ್ ಬಂದು 50 ವರ್ಷ ಬಾವಿಲ್ ಹಾಕಿರೋದು. 30 ವರ್ಷ ಬಾವಿ ಒಂದು 40 ವರ್ಷ ಇರ್ಬೋದು ಸರ್. ಬಾವಿಲ್ ನೀರು ಕಮ್ಮಿ ಆಯ್ತು ಅಂತ 70 ಅಡಿ ಬೋರ್ ಸರ್. 70 ಅಡಿ ಬೋರ್ ಅಷ್ಟೇ. ಮೊದಲು ನೀರು ಚೆನ್ನಾಗಿತ್ತಲ್ಲ? ನೀರೆಲ್ಲ ತುಂಬಾ ಚೆನ್ನಾಗಿತ್ತು ಸರ್. ನಮ್ಮ ಸುತ್ತಮುತ್ತ ಊರಲ್ಲಿ ನೀರ್ ಇಲ್ಲ ಅಂದ್ರೇನು ನಮ್ಮ ಬಾವಿಲಿ ಅಷ್ಟು ನೀರ್ ಇರ್ತಾ ಇತ್ತು. ಕುಡಿಯಕ್ಕೆಲ್ಲ ನಮ್ಮ ಇದ್ರಿಂದನೇ ಎತ್ಕೊಂಡು ಹೋಗ್ತಾ ಇದ್ರು, ಬೇರೆಯವರೆಲ್ಲ ಊರಲ್ಲಿ ಕೂಡ. ಆದ್ರೆ ಇವಾಗ ಮಳೆ ಬರಗಾಲ ಜಾಸ್ತಿ ಆಗಿ ನೀರ್ ಕಮ್ಮಿ ಆಯ್ತು. ಬಾವಿಲ್ ನೀರ್ ಸ್ವಲ್ಪ ಕಡಿಮೆ ಆದ ತಕ್ಷಣ ಏನಾಯ್ತು? ನೀವು ಮತ್ತೆ ಈಚೆ ಕಡೆ ಬೋರ್ ಹಾಕಿದ್ರಿ? ಈಚೆ ಬೋರ್ ಹಾಕಿದ್ವಿ. ಎಷ್ಟು ಬೋರ್ ಹಾಕಿಸಿದ್ರಿ? ಈಚೆ ಒಟ್ಟು 3 ಬೋರ್ ಹಾಕಿಸಿದೀರಿ ಸರ್. ಎಷ್ಟು ಆಳದವರೆಗೂ ಹೋಗಿದ್ರ ಡೆಪ್ತ್? ಡೆಪ್ತು ಒಂದು 900 ಅಡಿವರೆಗೂ ಹೋಗಿದ್ದೀವಿ. 900 ಅಡಿ. 900 ಅಡಿ, 800 ಅಡಿ ನೀರು ಸಿಗಲಿಲ್ಲ. 632 ಅಡಿಲಿ ಒಂದು ಬೋರಲ್ಲಿ ನೀರು ಸಿಕ್ಕಿದೆ. ಇದು ಅಷ್ಟೆಲ್ಲ ನಾವು ಇದಾಕಿದ್ರೆ ಕೂಡ ನಮ್ದು ಹಳೆ ಬಾವಿಲಿರೋ ಬೋರೇ ನಮ್ಗೆ ಇವಾಗ ನೀರು ಸಪ್ಲೈ ಆಗ್ತಾ ಇರೋದು. ನಮಗೆ ಏನಂದರೆ ಆ ಬೋರ್ನ ತಿರ್ಗಾ ಇದು ಮಾಡಬೇಕು ಅಂದರೆ ನೀರು ಮತ್ತೆ ಎಲ್ಲಿ ಕೆಳಕ್ಕೆ ಸೋರ್ಸೋಗಿ ಇರೋ ನೀರೂ ಸಿಗುತ್ತೋ ಇಲ್ವೋ ಅನ್ನೋ ಒಂದು ಬಯಕೆ ನಾವು ಬೋರ್ ಹಾಕಕ್ಕೆ ಇಷ್ಟಪಡ್ತಾ ಇಲ್ಲ. ನಾವು ಅದರಿಂದ ನಾವು ಒಂದು ಇದು ಮೊಬೈಲಲ್ಲಿ ಯೂಟ್ಯೂಬ್ ಚಾನಲಲ್ಲಿ ದೇವರಾಜ ರೆಡ್ಡಿ ಅವ್ರನ್ನ ಇದು ನೋಡಿ ಅವ್ರನ್ನ ಭೇಟಿ ಮಾಡಿ ಅವ್ರ ಕೈಲೇ ಮಾಡಿಸ್ಬೇಕು ಅನ್ನೋ ಒಂದು ಇದರಿಂದ ನಾವು ಸುಮಾರು ಒಂದು 3 ವರ್ಷದಿಂದ ಅವ್ರಿಗೆ ಕಾದಿದ್ವಿ. ಅವ್ರ ಕೈಲೇ ಮಾಡಿಸ್ಬೇಕು ಅಂತ ಮಾಡಿಸ್ತಾ ಇದ್ದೀವಿ. ನಮ್ಗೆ ನೀರು ಸಿಕ್ಕಿ ಚೆನ್ನಾಗಾದರೆ ನಮ್ಗೆ ಅಷ್ಟೇ ಸಂತೋಷ ಸರ್. ನಾವು ಇಷ್ಟೆಲ್ಲ ಮಾಡಬೇಕಂದ್ರೆ ಏನೋ ಇದೊಂದು ಕನಸು ನಮಗೆ. ಹಂಗಾದ್ರೇನು ಹೊಸ ಬೋರ್ ಕೊರೆದು ಅದರಲ್ಲಿ ನೀರು ಸಿಕ್ಕಿಲ್ಲ ಅಂದರೆ ವೇಸ್ಟ್ ಅಲ್ವಾ? ಅದೇ ಒಂದು ಬೋರ್ ಖರ್ಚು ಮಾಡೋ ಇದನ್ನ ದೇವರಾಜ ರೆಡ್ಡಿಯವರು ಹೇಳಿರೋ ಪ್ರಕಾರ ನಾವು ಬಾವಿಗೆ ರೀಚಾರ್ಜ್ ಬೋರ್ ರೀಚಾರ್ಜ್ ಮಾಡಿ ಈ ಥರ ನೀರು ನಮಗೆ ಇದಾಗೋದ್ರಿಂದ ಸಪ್ಲೈ ನೀರು ಚೆನ್ನಾಗಿ ಕೊಡುತ್ತೆ ಅನ್ನೋ ಅವರ ಅಭಿಪ್ರಾಯ ತಿಳ್ಕೊಂಡು ನಾವು ಇದು ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಅದು ಚೆನ್ನಾಗಿ ಸಕ್ಸಸ್ಫುಲ್ ಆಗಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ಖಂಡಿತ, ಯಾಕಂದ್ರೆ ನಿಮಗೆ ನಾನು ಈಗ 1.5 ವರ್ಷ ಆಯ್ತು ಅಂತ ಕಡತೆ. ಹೌದು ಸರ್, 2 ವರ್ಷ ಆಯ್ತು ಸರ್. ಕೋವಿಡ್ಗಿಂತ ಮುಂಚೆ 2 ವರ್ಷ ಆಯ್ತು ನಿಮ್ಮನ್ನು ಭೇಟಿ ನೋಡಿ. ಕೊರೋನಾ ಪ್ರಾಬ್ಲಮ್ ಇಂದ ಅವರು ಬರಕ್ಕಾಗಿಲ್ಲ, ನಾವು ಭೇಟಿ ಮಾಡಕ್ಕಾಗ್ಲಿಲ್ಲ. ಏನಂದ್ರೆ ನಮ್ಮ ಆಸೆ ಅವ್ರ ಕೈಲೇ ಮಾಡಿಸ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇದ್ದಿದ್ರಿಂದ ನಾವು ಕಾದಿದ್ವಿ, ಅವ್ರ ಕೈಲೇ ಮಾಡಿಸ್ತಾ ಇದೀವಿ. ಎಲ್ಲ ನೀಟಾಗಿ ಆಗಿದೆ. ಮತ್ತೆ ಇದಕ್ಕೆ ತುಂಬಾ ನೀರು ಬರುತ್ತಲ್ಲ ನಿಮ್ಮ ಜಮೀನಲ್ಲಿ? ಎಲ್ಲ ನೀರು ಬರುತ್ತೆ ಸರ್. ಆದ್ರೆ ಈಗ ನಮ್ದು ಕೊನೆ ಜಮೀನ್ ಆಗಿರೋದ್ರಿಂದ ಸೊ ಹಂಗಾಗಿ ನೀರ್ ಫ್ಲೋ ಬರುತ್ತೆ, ಬಹಳ ಬರುತ್ತಲ್ಲ. ಫಸ್ಟ್ಲಿ ಥ್ಯಾಂಕ್ ಯು ಸರ್, ನಿಮ್ಗೆ ಥ್ಯಾಂಕ್ ಯು ಸೋ ಮಚ್ ನೀವು ಬಂದು ವಿಸಿಟ್ ಮಾಡಿದಕ್ಕೆ ನಮ್ಮ ಜಾಗಕ್ಕೆ. ನಮ್ಗೆ ಆಕ್ಚುಲಿ ನಮ್ಮ ಅಮ್ಮವ್ರು ಹೇಳ್ದಂಗೆ ಈ ಬಾವಿಲ್ ಮುಂಚೆ ಚೆನ್ನಾಗಿ ನೀರಿತ್ತು, ಪ್ರೆಸೆಂಟ್ ಇಲ್ಲ. ನೀರು ಬಂದು ಒಬ್ಬ ಮನುಷ್ಯನಿಗೆ ಒಬ್ಬ ರೈತನಿಗೆ ತುಂಬಾ ಇಂಪಾರ್ಟೆಂಟ್. ಆಕ್ಚುಲಿ ನೀರಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ, ನಿಮಗೆ ಗೊತ್ತೆ ಎಷ್ಟು ಇಂಪಾರ್ಟೆಂಟ್ ಇದೆ ನೀರು ಅನ್ನೋದು. ಸೊ ಹಂಗಾಗಿ ಡಿಸೈಡ್ ಮಾಡಿಬಿಟ್ಟೆ ನಾವು ನಮ್ಮಮ್ಮ ಹೇಳ್ದಂಗೆ ನಿಮ್ಮ ಕಾದಿ ಮಾಡಿ ಮಾಡ್ಬೇಕಂತ ಹೇಳೆಲ್ಲ ಮಾಡಿದ್ದೀರಿ ನೀವು ಹೇಳೋ ಪ್ಲಾನ್ ಪ್ರಕಾರ. ಹೋಪ್ಫುಲಿ ಈ ಸತಿ ಮಳೆಗಾಲದಲ್ಲಿ ನೀವು ಹೇಳ್ದಂಗೆ ಚೆನ್ನಾಗಿ ಸ್ಟೋರೇಜ್ ಆಗುತ್ತೆ. ಮೇ ಬಿ ಇನ್ನೊಂದು 2 ಇಯರ್ಸಲ್ಲಿ ನಾವು ಇನ್ನೂ ಒಳ್ಳೆ ರಿಸಲ್ಟ್ ನೋಡ್ತೀರಿ ಇಲ್ಲಿ. ಸೊ ಅದೇ ಥರ ಇವಾಗ ನೆಕ್ಸ್ಟ್ ನೀವು ಹೇಳ್ದಂಗೆ ಇನ್ನೊಂದು ಪ್ಲಾನ್ ಇದೆ, ಪ್ಲಾನ್ ಬಂದು ಕೃಷಿ ಹುಂಡ ಮಾಡಬೇಕಂತ ಪ್ಲಾನ್ ಇದೆ. ಪ್ಲಾನ್ ಮಾಡಿ ಅದು ಸ್ಟೋರೇಜ್ ಮಾಡಿದ್ರೆ ಆಬ್ವಿಯಸ್ಲಿ ಇವಾಗ ನಮ್ಮ ಜಮೀನ್ಗೆ ಆಲ್ಮೋಸ್ಟ್ ಇನ್ನೊಂದು ನೀವು ಹೇಳ್ದಂಗೆ ಈ ಸೀಸನ್ ಈ ಮಳೆ ಸೀಸನ್ ಕಳೆದ್ರೆ ಇನ್ನೂ ಹೆಲ್ಪ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀರಿ. ನೋಡೋಣ, ಮೇ ಬಿ ಡೌನ್ ದ ಲೈನ್, ಮೇ ಬಿ ಇನ್ 1 ಇಯರ್ 2 ಇಯರ್ಸ್ ಡೌನ್ ದ ಲೈನ್ ನಮಗೂ ಗೊತ್ತಾಗುತ್ತೆ ಹೆಂಗೆ ಏನು ಅಂತ. ಸೊ ಡೆಫಿನೆಟ್ಲಿ ಇದೊಂದು ಒಳ್ಳೆ ಪ್ರಾಜೆಕ್ಟು, ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ಕೊಟ್ಟಿದ್ದೀರಾ ನೀವು ಬಂದು. ಹೌದು, ಡೆಫಿನೆಟ್ಲಿ ಇವಾಗ ಬೋರ್ ಇವತ್ತು ಇರುತ್ತೆ ನಾಳೆ ಹೋಗುತ್ತೆ, ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಇವತ್ತು 4 ಇಂಚ್ ನೀರು ಸಿಗ್ಬೋದು, ಬಟ್ ಏನು ಗ್ಯಾರಂಟಿ ಇದೆ? ಕರೆಕ್ಟ್ ಅಲ್ವಾ? ಸೊ ಅದನ್ನು ಯಾರೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ.
ಅದು ಪಾಸಿಬಿಲಿಟೀಸ್ ಬಂದು ಚಾನ್ಸಸ್ ಬಂದು ಇದು ಬಂದು ನಮಗೆ ಪಾಸಿಟಿವ್ ಸೈನ್ಸ್ ಇದು ಕರೆಕ್ಟ್ ಅಲ್ವಾ? ಮಳೆ ಆಬ್ವಿಯಸ್ಲಿ ಬಂದೇ ಬರುತ್ತೆ, ಎಷ್ಟು ವರ್ಷ ಇರುತ್ತೆ ಮಳೆ ಬರ್ತೀರಾ? ಸೊ ಮಳೆ ಬಂದಷ್ಟು, ಮಳೆ ಚೆನ್ನಾಗಿ ಬಂದ ನೀವು ಹೇಳ್ದಂಗೆ ರೀಸೈಕಲ್ ಆಗುತ್ತೆ, ಬೋರ್ ರೀಸೈಕಲ್ ಆದರೆ ನಮಗೆ ಒಳ್ಳೇದಲ್ವಾ? ಸೊ ಆ ಒಂದು ಇಂಟೆನ್ಷನಲ್ಲೇ ನಾವೂ ಸರಿ ಮಾಡಿಸೋಣ ಅಂತ ಧೈರ್ಯ ಮಾಡಿ ಮಾಡಿಸಿದ್ದೀರಿ. ಆಬ್ವಿಯಸ್ಲಿ ಖರ್ಚಿರುತ್ತೆ, ಬಟ್ ಧೈರ್ಯ ಮಾಡಿ ಮಾಡಿದ್ದೀರಿ. ನೋಡೋಣ ಸರ್ ಹೆಂಗಾಗುತ್ತೆ. ನಾ ಮೇ ಬಿ ಇನ್ನೊಂದು 1 year ಡೌನ್ ದ ಲೈನ್ ಮೇ ಬಿ ಇದೇ ಥರ ಇನ್ನೊಂದ್ಸತಿ ನಾವು ಒಂದು ಸಕ್ಸಸ್ಫುಲ್ ಸ್ಟೋರಿ ಮೇ ಬಿ ಹೇಳ್ತೀರಿ ಅಂತ ಅಂದ್ಕೊಂಡಿದ್ದೀರಿ. ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಈ ಬಾವಿ ಮೊದಲೆಲ್ಲ ಸಾಕಷ್ಟು ನೀರು ಇತ್ತಲ್ವ? ಮಳೆಗಾಲದಲ್ಲಿ ನೀರು ಹೊರಗೆ ಬರುವಂತ ಬಾವಿ ಉಕ್ತಾ ಇತ್ತು. ಇನಿಷಿಯಲಿ ಲಿಟ್ರಲಿ ಹೇಳ್ಬೇಕಂದ್ರೆ ನೀರು ಉಕ್ಕೋದು, ಒಂದು 5 feet ನೀರು ಯಾವಾಗ್ಲೂ ಬಾವಿಲಿ ಇರೋದು. ಬಟ್ ಇವಾಗ ಯಾವ ತರ ಪರಿಸ್ಥಿತಿ ಬಂದಿದೆ ಅಂದ್ರೆ ಬೋರಲ್ಲೂ ನೀರಿಲ್ಲ, ಆ ತರ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಈಗ 70 feet ಇರುವಂತ ಬೋರ್ ಬಾವಿಯಲ್ಲಿ. ಹೌದು. ಅದಕ್ಕೆ ನಾವು ಏನ್ ಮಾಡಿದ್ವಿ, ಕೇಸಿಂಗ್ ಪೈಪ್ ಲೆವೆಲ್ ಕಟ್ ಮಾಡಿ ಮತ್ತೆ ರಿಂಗ್ಸ್ ಹಾಕಿ ಮತ್ತೆ ಕೇಸಿಂಗ್ ಎಲ್ಲ ಎತ್ತರ ಮಾಡಿಕೊಂಡು ಅದಕ್ಕೆಲ್ಲ ಜೆಲ್ಲಿ ಮೀಡಿಯಾ ಎಲ್ಲ ತುಂಬಿ ಎಲ್ಲ ಸ್ಟ್ರಕ್ಚರ್ ಎಲ್ಲ ರೆಡಿ ಆಗಿದೆ. ನೀವು ಇನ್ನು ಮೇಲಿಂದಲೇ ಇದಕ್ಕೆಲ್ಲ ಸ್ವಲ್ಪ ಅಲ್ಲಿವರೆಗೂ ವೆಹಿಕಲ್ ಹೋಗಿ ಜಾಗ ಮಾಡ್ಕೊಂಡ್ರೆ ನೀವು ಸೀದಾ ಪಂಪನ್ನು ಮೇಲಿಂದಲೇ ಗ್ರೌಂಡ್ ಲೆವೆಲ್ ಇಳಿಸ್ಕೊಳ್ಬೋದು. ಮತ್ತು ಈ ಬಾವಿ ಒಂಥರ ಇಂಗು ಬಾವಿ ಥರ ಸಹನೂ ಆಗ್ತದೆ ಫ್ಯೂಚರ್ಲಿ, ಅಂದರೆ ಬಂದಿದ್ದ ಮಳೆ ನೀರೆಲ್ಲ ಈ ಬಾವಿಗೆ ಕುಡ್ಕೊಳ್ತದೆ, ಕುಡ್ಕೊಂಡು ಸೀದಾ ಬೋರ್ಗೆ ಹೋಗುವಂಥದ್ದು ಇದು ವಿಧಾನ. ಹಂಗಾಗಿ ಈ ಬೋರಲ್ಲಿ ನಿಮಗೆ ತುಂಬ ಒಳ್ಳೆ ರೈಟ್ ಪ್ಲೇಸಲ್ಲಿ ತಗ್ಗಲ್ಲಿದೆಯಲ್ಲ, ಹಂಗಾಗಿ ನಿಮಗೆ ಇದು ಕರೆಕ್ಟಾದ ಜಾಗ. ಇನ್ನು 650 ಬೋರ್ಗಂತೂ ತುಂಬ ಚೆನ್ನಾಗಿ ನಿಮ್ಮ ಇಡೀ ಜಮೀನಿರೆಲ್ಲ ಬರುತ್ತೆ, ಎಲ್ಲ ಡ್ರೈನ್ ಮಾಡ್ಕೊಂತ ಬಂದಿದ್ದು ಪೂರ್ತಿ. ಜೆ ಸಿ ಬಿಲ್ ಒಂದು ದೊಡ್ಡ ಕಾಲುವೆ, ಅಲ್ಲಿಂದ ಬಂದಿದ್ದು ಸಿಲ್ಟ್ರಾಪ್ ಮುಖಾಂತರ ದಾಟಿ ಆ ಬೋರಿಲ್ಗೂ ಬರ್ತಾ ಇದೆ. ಮತ್ತು ಇಲ್ಲೊಂದು ಕೃಷಿ ಹೊಂಡ ಪ್ಲಸ್ ಒಂದು ಸ್ಟೋರೇಜ್ ಟ್ಯಾಂಕ್ ಎರಡು ಮಾಡಿಕೊಂಡ್ರೆ ಒಂದು 300,000 liters ಒಂದು ಕೆರೆ ಮಾಡ್ಕೊಂಡ್ಬಿಟ್ಟಿದೆ. ಆದರೆ ನಿಮ್ಮದು ಇಡೀ 7.5 acres ಏನು ಬೇಕಾದ್ರೂ ಮಾಡ್ಬೋದು. ನೀವು ರಿಯಲಿ ಒಬ್ಬ ಕೃಷಿ ಸಾಧಕರು ಅಂತ ಹೇಳಿಕ್ಕೆ ನನಗೆ ಯಾಕೆ ಹೆಮ್ಮೆ ಆಗುತ್ತೆ ಅಂದರೆ ಸುಮಾರಿಷ್ಟು ಹಸುಗಳೆಷ್ಟಿದೆ ಸದ್ಯವೆಲ್ಲ? ಒಂದು 20 ಹಸುಗಳಿದೆ. 20 ಹಸುಗಳಿದೆ. ಹಂಗಾಗಿ ನಿಮ್ಗೆ ಸಾಕಷ್ಟು ಇವತ್ತು ಕೃಷಿ ಅಂದರೆ ಹಸುಗಳಿದ್ದರೆ ಮಾತ್ರ ಕೃಷಿ, ಹಸುಗಳು ಲೈಫ್ ಸ್ಟಾಕ್ ಇಲ್ಲದವ್ರು ಕೃಷಿ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗೆ ಭೂಮಿ ಫಲವತ್ತಾಗಿದೆ, ಎಲ್ಲ ಇದೆ, ನಿಮಗೆ ನೀರಿನ ತೊಂದರೆ ಅಭಾವ. ಅದಂತೂ ನೀವು ಗೆಲ್ಲುವಂಥ ಕೆಲಸ ಮಾಡಿದ್ದೆ ಅಂದರೆ ಖಂಡಿತ ಎಲ್ಲ ನೀಟಾಗುತ್ತೆ, ಒಳ್ಳೆ ಕೆಲಸ ಮಾಡಿದ್ರೆ. ನಿಮ್ಮನ್ನು ಸತೀಶ್ ಅವರು ಏನೇನು ಹೇಳಿಕ್ಕಿದ್ರೆ? ಓಕೆ, ಓಕೆ, ಸಾಕು. ಹಾಗಾಗಿ ಇಡೀ ಟೀಮ್, ಇವ್ರು ಇಡೀ ಕುಟುಂಬಸ್ಥರು ಎಲ್ಲರೂ ಸರಿ ಶ್ರಮದಾನ ಥರದಲ್ಲಿ ಮಾಡಿ ಒಳ್ಳೆ ಕೆಲಸ ನೀಟಾಗಿದೆ. ನಿಮಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.